ಯಾರು ಯಾರು ಆರ್ಮಿ ಜಿ ಡಿ ಎಕ್ಸಾಮ್ ಬರ್ಕೊಂಡ್ರಿ ಅವ್ರಿಗೆ ಈ ಟೈಪ್ ಒಂದು ಕ್ವಶನ್ ಬರತ್ತೆ. ವೆಲ್ಕಮ್ ಟು ಕಲ್ಕಿ ಟ್ಯುಟೋರಿಯಲ್. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳಿ ಒಂದು ಕ್ವಶನ್ ಬರುತ್ತೆ. ಅಂದ್ರೆ ಈ ತ್ರಿಭುಜ ಅಂದರೆ ರೇಖಾಗಣಿತದ ಮೇಲೆ ಒಂದು ಕ್ವಶನ್ ಬರುತ್ತೆ ಮ್ಯಾಥ್ಸ್ ಒಳಗೆ. ಇಲ್ಲಿ ನೋಡ್ರಿ ಏನೇನು ಕೊಟ್ಟಾರ ಅವ್ರ ಈ ಎಕ್ಸ್ ಅನ್ನ ಕಂಡುಹಿಡಿಯುತ್ತೆ. ಅವರಿಗೆ ಇಲ್ಲಿ ಒಂದು ತ್ರಿಭುಜ ಕೊಟ್ಟಿದ್ರು, ಎರಡು ಕೋನಗಳು ಕೊಟ್ಟರು. ಅಂದ್ರೆ ನಾವು ಇದನ್ನು ಕಂಡುಹಿಡ್ಕೊಂಡ್ರೆ ಇದು ಉತ್ತರ ಸಿಗುತ್ತೆ. ಅಂದ್ರೆ ಈಗ ಏನು ಕೊಟ್ಟಾರ ಸಮಕೋನದ ಮೊತ್ತ ಎಷ್ಟಿರುತ್ತೆ? 180 ಡಿಗ್ರಿ ಆಗಿರ್ತದೆ. ಈಗ ಇದನ್ನು ಕೈ ಹಿಡಿಬೇಕು ನಾವು. ಇದನ್ನು ಕೈ ಹಿಡಿದ್ರೆ ಸಿಕ್ಕ ಸಿಗುತ್ತೆ. ಅಂದರೆ ಇದನ್ನು ಕೈ ಸಿಗ ಇದನ್ನು ಕೈ ಹಿಡಿಯೋಕೆ ಏನೂ ಇಲ್ಲ ಅಂತಕ್ಕ. ಆದ್ರೆ ಇವೆರಡು ಅದಾವೆ ಇಲ್ಲಿ ತ್ರಿಭುಜದಾಗ, ಇವುಗಳು ಸಿಕ್ಕ ನಮಗೆ ಈಗ ಸಿಕ್ಕತ್ತೆ. ಇದನ್ನಿಂದ ಇಲ್ಲೊಂದು ರೂಲ್ಸ್ ಐತಿ, ಎ ಬಿ ಸಿ ಈ ಮೂರು ಕೋನಗಳು. ಅಂದ್ರೆ ಒಂದು ತ್ರಿಭುಜ ಮೂರು ಕೋನಗಳ ಮೊತ್ತ ಎಷ್ಟಿರತ್ತೆ? 180 ಡಿಗ್ರಿ ಇರ್ತದೆ ಅಂತ ಹೇಳ್ತೈತಿ ಒಂದು ರೂಲ್ಸ್. 80 45 ಕೂಡಿಸೊಂದು ಎಷ್ಟು ಬರುತ್ತೆ? 125. 180 ಇರೋದು ಅವರ 125 ಕಳೆದ್ರೆ ಎಷ್ಟು ಬರುತ್ತೆ? ಅಂದರೆ ಇದು ಪೂರ್ವ ಕೂಡಿಸಿದ್ರೆ 180 ಎಷ್ಟು ಅವ್ರ 25 ಡಿಗ್ರಿ ಬರುತ್ತೆ. ಅಂದ್ರೆ ಈ ಕೋನ ಎಷ್ಟಾಯಿತು? ಇದೆಲ್ಲ 5 55 ಡಿಗ್ರಿ 55 ಡಿಗ್ರಿ ಬಂತು. ಇದೆಷ್ಟು ಇರ್ತದೆ ತಿಳಿಯುತ್ತೆ ರೂಲ್ಸ್ ಇಲ್ಲಿ? 180 ತಿರುತ್ತೆ ಹೇಳುತ್ತೆ. 180ರಾಗ 55 ಕಳೆಯೋಣ. ಈಗ ಇದೇ ಮಾಡಿದ್ರೆ ಅದೇ ಟೈಪ್ ಅಂದರೆ 125 ಡಿಗ್ರಿ ಬಂತು. ಇವೆರಡು ಕೂಡಿಸ್ತಾಕೊಂಡ್ರೆ 25 ಇತ್ತು. ಆದರೆ ನಮಗಿದು ಕನ್ಫರ್ಮ್ ಮಾಡ್ಕೋಬೇಕಲ್ಲ, ಅದರಿಂದ 125 ಡಿಗ್ರಿ ಇದೆ ಆನ್ಸರ್. ಅಂದ್ರೆ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಹಿಂಗೆ ಕಣ್ಣು ಹಿಡಿಬೇಕು. ಇಲ್ಲಾಂದ್ರೆ ಇವೆರಡು ಕೂಡಿಸೋರಿ ಈ ಇದೇ ಟೈಪ್ ಕ್ವಶನ್ ಇತ್ತಂದ್ರೆ ಇವೆರಡು ಕೂಡಿಸ್ತಿರ್ಲೆ ಇದ್ರ ಮೊತ್ತ ಎಷ್ಟು ಬಂದಿರತ್ತೆ ಅದೇ ಈ ಕೋನ ಆಗಿರ್ತೈತಿ. ಇದನ್ನ ಹಿಂಗೂ ಮಾಡ್ಬೋದು, ಅಥವಾ ನಿಮ್ಗೆ ಹಂಗೆ ಮಾಡಕ್ಕೆ ಬರ್ಲಿಕ್ಕಂದ್ರೆ ಇದ್ರ 180 ಇರತ್ತೆ, ಇದು ಮೂರು ಕೂಡಿಸಿದ್ರೆ 180 ಇರತ್ತೆ ಅಂತ ತಿಳ್ಕೊರಿ. ನೀವೇ ತಿಳ್ಕೊರಿ ಇದು ಮೂರು ಕೂಡಿಸಿದ್ರೆ 180 ಇರತ್ತೆ, ಹಿಂಗೊಂದು ಸಮಕೋನ ಇದ್ರ 180 ಇರತ್ತೆ. ಹಿಂಗೆ ತೂ ಇದು ಪೂರ ಆದ್ರೆ 300 380 ಇರತ್ತೆ, 360 ಇರತ್ತೆ. ಇದಷ್ಟೇ ಆದ್ರೆ 180 ಇರತ್ತೆ, ಅರ್ಧ ಸಮಕೋನ ಮೊತ್ತ ಎಷ್ಟೈತಿ? 180 ಇರುತ್ತೆ. ಅದರಿಂದ ನೀವು ತಿಳ್ಕೊಂಬಿಡ್ಬೇಕು 180 ಇಲ್ಲಿ ಬರ್ಕೋರಿ. ಈಗ ಮೂರು ಕೂಡಿಸಿ 180, ಇವೆರಡು ಕೂಡಿಸಿರೋ ಇದಕ್ಕೆ ಸಮಯ ಇರತ್ತೆ. ಇಲ್ಲಾಂದ್ರೆ ನೀವು ಈ 180 ಮಾಡ್ಕೊಂಡು ಇದನ್ನು ಕೋನ ಕಳ್ಕೊಂಡು ಈಗ ನಾ ಹೆಂಗೆ ಮಾಡಿನಿ ಆ ಟೈಪ್ ಮಾಡ್ಬೋದು. ನಿಮ್ಗೆ ಯಾವ್ದು ಈಜಿ ಆಗ್ತೈತಿ ಆ ಟೈಪ್ನ ಮಾಡಿರಿ. ನೆಕ್ಸ್ಟ್ ಈಗ 15 ಮುಂದೆ ಆರ್ಮಿ ಎಕ್ಸಾಮ್ ಸ್ಟಾರ್ಟ್ ಆಕವ, ಅವ್ರು ಇದ್ರೊಳಗೆ ಇಂಥ ಒಂದು ಕ್ವಶನ್ ಫಿಕ್ಸ್ ರೇಖಾಂಗ್ ಈ ಟೈಪ್ ಒಂದು ಕ್ವಶನ್ ಫಿಕ್ಸ್ ಇರ್ತೈತಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿರಿ, ಮತ್ತು ಟೆಲಿಗ್ರಾಮ್ದಾಗ ಜಾಯ್ನ್ ಆಗ್ರೆ ಅಂತ ಹೇಳ್ತಾ ಹೆಚ್ಚಿನ ಕ್ವಶನ್ಗಳು ಬಿಡಿಸಿ ಕಳಿಸ್ತಾ ಇರ್ತೀನಿ. ಒಂದು ವಿಡಿಯೋ ಮಾಡ್ತೀನಿ ಟೋಟಲಾಗಿ ಆರ್ಮಿ ಎಕ್ಸಾಮ್ ಹಂಗೆ ಯಾವ ರೀತಿ ಕ್ವಶನ್ಗಳು ಬರ್ತಾವೆ ಅದ್ರ 360 ಒಂದು ವಿಡಿಯೋ ಮಾಡ್ತೀನಿ. ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಾಗಾಗಿ ಇಷ್ಟ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.